ನಾಳೆ ನಿನ್ನ ಕಣ್ಣೆದುರಿಗೆ ಅನಿಕ ಋಷಿ ನಿಶ್ಚಿತಾರ್ಥ ಆಗುತ್ತೆ. ಹಾಗೆ ಸ್ವಲ್ಪ ದಿನದಲ್ಲಿ ಮದುವೆನೂ ಆಗುತ್ತೆ. ನೋಡಿ ಹೊಟ್ಟೆ ಉರ್ಕೊ. ಇಲ್ಲಿ ಬನ್ನಿ, ನೀವಿಲ್ಲೇ ಇರಬೇಕು. ಬನ್ನಿ ನೋಡಿ, ಈ ಮನೆಯಲ್ಲಿ ನೀವ್ ಯಾರ ಕಣ್ಣಿಗೂ ಕಾಣಿಸ್ಕೋಬಾರ್ದು, ಅರ್ಥ ಆಯ್ತಾ? ಏನಾದ್ರೂ ಬಾಯಿ ಬಿಡಿ. ನೋಡಿ, ನಾಳೆ ಬೆಳಿಗ್ಗೆ ನಾನೇ ಬಂದು ಬಾಗ್ಲು ತೆಗಿತೀನಿ. ಅದಾದ್ಮೇಲೆ ನಿಮ್ ಕೆಲ್ಸ ಏನಿದೆಯೋ ನೀವ್ ಮಾಡ್ಕೊಳ್ಳಿ, ಓಕೆ? ಅಮ್ಮಮ್ಮ ಇರೋ ಪ್ರಾಬ್ಲಮ್ಸ್ ಅಲ್ಲಿ ಇವನನ್ನ ಹೇಳ್ಕೊಂಡು ಬಂದಿದ್ದಾರೆ. ಅವ್ರಿಗೆ ಏನ್ ಹೇಳೋದು? ನಾನು ಹೇಳೋದನ್ನೆಲ್ಲ ಕೇಳಿಸ್ಕೊಂಡು ಮೆಕ್ಡೊನಾಲ್ಡ್ ಗೊಂಬೆ ತರ ನಿಂತಿದ್ದೇನಲ್ಲ, ಎಲ್ಲೋ ಮೂಲೆಯಲ್ಲಿ ಕೂತಿರಿ, ಓಕೆ? ಯಾರ ಕಣಿಗೂ ಕಾಣಿಸ್ಕೋಬಾರ್ದು. ನನ್ ಮನೇಲಿ ಏನ್ ಮಾಡ್ತಿದ್ದೀರಾ ನೀವು? ಯಾರನ್ನೋ ಹೇಳ್ದೆ ಕೇಳ್ದೆ ಯಾಕೆ ಬಂದ್ರಿ ನೀವಿಲ್ಲಿ? ಕಾಮ್ ಡೌನ್ ತಾರಾ ಅವ್ರೆ, ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ದೀರಾ? ಭಯ ಆಗಿದ್ರೆ ಸಾರಿ, ಅದು ಲೈಟಾಗಿ ಚಳಿ ಆಗೋ ಫೀಲ್ ಆಗ್ತಿತ್ತು, ಅದಕ್ಕೆ ಸ್ವಲ್ಪ ವೈನ್ ಕುಡಿಯೋಣ ಅಂತ ಬಂದೆ. ಯಾರೋ ಬಂದಾಗ ಶಬ್ದ ಆಯ್ತು ಅಂತ ಔತ್ಕೊಂಡೆ, ನೋಡಿದ್ರೆ ನೀವು ವೈನಲ್ಲಿದೆ ತಾರಾ. ತಮಾಷೆ ಮಾಡ್ತಿದ್ದೀರ ಕಾಮಿನಿ? ಯಾಕೆ ಇಲ್ಲಿಗೆ ಬಂದ್ರೆ ಅಂತ ಕೇಳಿದ್ರೆ ಚಳಿ ವೈನು ಅಂತ ಏನೇನೋ ಕತೆ ಹೊಡಿತಾ ಇದ್ದೀರಲ್ಲ. ಯಾರಾದ್ರೂ ನಿಮ್ಮನ್ನ ಇಲ್ಲಿ ನೋಡಿದ್ರೆ ಏನಾಗೋದು? ನಾವು ಮಾಡಿರೋ ಪ್ಲಾನ್ ಎಲ್ಲ ತಾರಾ ಅವ್ರೆ, ನೀವೇ ಬಾಯಿ ಬಿಟ್ಟು ಎಲ್ಲರಿಗೂ ಹೇಳ್ಬಿಡ್ತೀರಾ ಅನ್ಸುತ್ತೆ. ನಾನು ನನ್ನ ಮೊಮ್ಮಗಳ ಎಂಗೇಜ್ಮೆಂಟಿಗೆ ಬಂದೆ, ಕರೆದಿದ್ದು ನೀವೇ, ಯಾಕೆ ಮರ್ತೋದ್ರೆ ತಾರಾ ಅವ್ರೆ? ನಿಜವಾಗ್ಲೂ ನಿಮಗೆ ಮೆಮೊರಿ ಲಾಸ್ ಆಗಿಲ್ಲ ತಾನೆ? ನೋಡಿ ಕಾಮಿನಿ, ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ಆ ಕಮಲಿ ನಮ್ಮ ಮನೆ ಸೊಸೆ ಆಗಬಾರ್ದು ಅನ್ನೋ ಕಾರಣಕ್ಕೆ ಮಾತ್ರ ನಾನು ನಿಮ್ಮ ಜೊತೆ ಟೀಮ್ ಅಪ್ ಆಗಿರೋದು. ಅದನ್ನ ಬಿಟ್ಟು ನೀವು ಮಾಡೋ ಈ ಸ್ಟುಪಿಡ್ ಜೋಕ್ಸ್ ಎಲ್ಲ ನನಗೆ ನಗು ತರಿಸಲ್ಲ, ಬದಲಿಗೆ ಸಿಟ್ಟು ತರಿಸುತ್ತೆ. ತಾರಾ ಅವರೇ, ಯಾವಾಗಲೂ ಹೀಗೆ ಸೀರಿಯಸ್ ಆಗಿದ್ಬಿಟ್ರೆ ಹೇಗೆ? ನಾವು ಅಂದ್ಕೊಂಡಿದ್ದೆಲ್ಲ ಸಲೀಸಾಗಿ ಆಗ್ತಾ ಇದೆ ಅಂದಮೇಲೆ ಒಂದು ಚಿಕ್ಕ ಸೆಲೆಬ್ರೇಷನ್ ಬೇಡವಾ? ದೇವ್ರೆ, ಎಂತ ಹುಚ್ಚು ಸಾವಸ ಆಗೋದು ನಂತ. ಯಾವಾಗ ಈ ಎಂಗೇಜ್ಮೆಂಟ್ ಮುಗಿದು ಆ ಕಮಲಿ ನಮ್ಮಿಂದ ದೂರ ಆಗ್ತಾಳೋ ಏನೋ. ಓ ಮೈ ಗಾಡ್, ಋಷಿ, ಶಿವಯ್ಯನ ನೋಡ್ಬಿಟ್ನ ಸತ್ತೆ ನಾನು. ಇಲ್ಲೇನ್ ಮಾಡ್ತಿದ್ಯಾ ಋಷಿ? ನೀನಿಲ್ಲಿ? ಅರೆ, ನಾನು ಇನ್ನ ಕ್ವಶನ್ ಮಾಡಿದ್ರೆ ಅದೇ ಕ್ವಶನ್ ನನಗೆ ಕೇಳ್ತಿದ್ಯಲ್ಲ. ರಚನಾ ಹೇಳಿದ್ಲು, ಅದಕ್ಕೆ ಬಂದೆ. ರಚನಾ ಹೇಳಿದ್ಲ? ಅದು ಅದು ನನ್ನ ಹೇರ್ ಡ್ರೈಯರ್ ವರ್ಕ್ ಆಗ್ತಿರ್ಲಿಲ್ಲ, ಸೊ ಇಲ್ಲೇ ಎಲ್ಲೋ ಹಳೇದಿತ್ತು ಅಂತ ಹೇಳಿದ್ಲು, ಸೊ ಹುಡುಕ್ತಾ ಬಂದೆ. ನೀನೇನು ಮಾಡ್ತಿದ್ಯಾ ರಿಷಿ?
ಮಲ್ಗಿಲ್ವಾ? ನಾನು ನಿನ್ನ ಹತ್ರ ಮಾತಾಡಬೇಕು ಅಂತಾನೆ ಹುಡುಕೊಂಡು ಬಂದೆ. ನನ್ನ ಹತ್ರ ಇಷ್ಟೊತ್ತಲ್ಲಿ ಹೇಳು ಋಷಿ. ಅನಿಕಾ, ನೀನು ನನಗೆ ಮೊದಲಿಂದನೂ ಒಳ್ಳೆ ಫ್ರೆಂಡ್. ನನ್ನ ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ? ಎಸ್, ಆಫ್ ಕೋರ್ಸ್ ಋಷಿ. ಈಗಲೂ ನನ್ನ ಪರಿಸ್ಥಿತಿ ನಿಂಗೆ ಅರ್ಥ ಆಗತ್ತೆ ಅಂತ ಅನ್ಕೊಂಡಿದ್ದೀನಿ. ಕಮಲಿ ಅವರು ಮನೇಲಿರುವಾಗ ಅವ್ರ ಕಣ್ಮುಂದೆನೆ ಈ ಥರ ಪ್ರಿಪ್ರೇಷನ್ ಎಲ್ಲ ಆಗ್ತಿದ್ರೆ ಅವ್ರಿಗೆ ಎಷ್ಟು ಸಂಕಟ ಆಗತ್ತೆ ಅಂತ ಗೊತ್ತಲ್ವಾ? ಎಸ್ ಋಷಿ, ಐ ಅಂಡರ್ಸ್ಟ್ಯಾಂಡ್. ಗುಡ್. ನೀನು ನಾಳೆ ನನಗೆ ಸ್ವಲ್ಪ ಕೋಆಪರೇಟ್ ಮಾಡಬೇಕು. ಅಂದರೆ ಋಷಿ? ನಾಳೆ ಈ ಎಂಗೇಜ್ಮೆಂಟ್ ನಡೀತಿರ್ಬೇಕಾದ್ರೆ ಇದು ನನಗಿಷ್ಟ ಇಲ್ಲ ಅಂತ ಎಲ್ಲರೂ ಮುಂದೆನೂ ಹೇಳಬೇಕು. ನಾನು ಹೇಗೆ ಋಷಿ, ತಾರಾ ಆಂಟಿ ಮುಂದೆ ಮಾತಾಡೋಕ್ಕೆ ಭಯ ಆಗುತ್ತೆ. ಬೇರೆ ಆಪ್ಷನ್ ಇಲ್ಲ ಅನಿಕಾ. ನಾನು ಹೇಳಿ ಅಮ್ಮಂಗೆ ನೋವಾಗೋದಕ್ಕಿಂತ ನೀನೇ ಹೇಳೋದು ಬೆಟರ್ ಅನ್ಸುತ್ತೆ. ಸರಿ ಋಷಿ, ನಿನ್ಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೀನಿ. ಎನಿಥಿಂಗ್ ಫಾರ್ ಯು. ಥ್ಯಾಂಕ್ಸ್ ಅನಿಕಾ. ಫೈನ್, ಲೇಟ್ ಆಗ್ತಿದೆ, ಹೋಗಿ ಮಲ್ಕೋ. ನೀನು ಅಷ್ಟೇ, ಟೇಕ್ ಕೇರ್. ನಾನು ನಿನ್ನನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಋಷಿ, ಬಟ್ ನೀನು ನನ್ನ ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ. ನಾನೇನು ಅಂತ ನಾಳೆ ತೋರಿಸ್ತೀನಿ. ಕಮಲಿ, ಸೀರೆ ತುಂಬಾ ಚೆನ್ನಾಗಿ ಡ್ರೇಪ್ ಮಾಡಿದ್ಯಾ. ಅನಿಕಾ. ಏನ್ ಅನಿಕಾ, ನೀನು ನೀನ್ ರೆಡಿ ಆಗೋದಕ್ಕೆ ಇವಳನ್ನ ಅಲೋ ಮಾಡಿದ್ಯಾ? ಇವಳು ಬೇಕು ಅಂತಾನೆ ಲೇಟ್ ಮಾಡ್ತಾಳೆ. ನೋ ನೋ ಆಂಟಿ, ಕಮಲಿಗೆ ನನಗೆ ಹೇಗ್ ಮೇಕಪ್ ಮಾಡ್ಬೇಕು ಅಂತ ಗೊತ್ತು, ಅದಕ್ಕೆ ಹೆಲ್ಪ್ ತಗೋತಿದ್ದೆ. ಹೆಲ್ಪ್ ಏನೂ ಅಲ್ಲ, ನೀನ್ ಮಾಡು ಅಂದ್ರೆ ಅವಳು ಮಾಡ್ಬೇಕಷ್ಟೇ. ಇದು ಅವಳ ಕೆಲ್ಸ, ಬೇಗ ಮಾಡು. ನಿನಗೆ ನನಿಕಾ, ನೀನ್ ಹುಟ್ಟದಾಗಿಂದ ಒಳ್ಳೆ ಫ್ಯಾಮಿಲಿಯಲ್ಲಿ ಬೆಳೆದಳು, ಚೆನ್ನಾಗೆ ಕಾಣಿಸ್ತೀಯ. ಹಳ್ಳಿಯಿಂದ ಬಂದವಳಲ್ವಲ್ಲ. ಸಾರಿ ಕಾಮ್ಲಿ, ವಿಚಾರ ಮಾಡ್ಕೋಬೇಡ. ಪರವಾಗಿಲ್ಲ ಅನಿಕಾ. ಅನಿಕಾ, ಲೇಟ್ ಆಯ್ತು, ಬೇಗ ಒಡವೆ ಎಲ್ಲ ಹಾಕೋ. ಶೋರ್ ಆಂಟಿ, ಐಲ್ ಬಿ ಬ್ಯಾಕ್. ನಿಂತ್ಕೋ. ನಂದ ಮನೆತನದ ಸೊಸೆನ ರೆಡಿ ಮಾಡೋ ಭಾಗ್ಯ ಸಿಕ್ಕಿದೆ ನಿನಗೆ. ಅಷ್ಟರ ಮಟ್ಟಿಗೆ ಅದೃಷ್ಟ ಮಾಡಿದ್ಯಾ ಅನ್ಸುತ್ತೆ. ಏನು ಮೌನವಾಗಿದ್ಯಾ? ಸಾಮಾನ್ಯವಾಗಿ ಎದುರುತ್ರ ಕೊಡ್ತಿದ್ದಲ್ಲ. ಓ, ಈಗ ಒಳ್ಳೆಯವಳು ಅನ್ನೋ ಮುಖವಾಡ ಹಾಕೊಂಡಿದ್ಯಾ ಅಲ್ವಾ? ಇನ್ನ ಮುಖವಾಡ ಹಾಕೊಂಡು ಯಾವ ಪ್ರಯೋಜನನೂ ಇಲ್ಲ, ಎಲ್ಲ ಮುಗಿದೋಯ್ತಲ್ಲ. ನಿಂತರ ಮುರ್ದಿರೋ ಮನೆಗಳಿಂದ ಬಂದಿರೋರು ಮುರ್ದೋಗಿರೋ ಮನೆಗಳನ್ನ ಕಟ್ಟೋಕ್ ಮಾತ್ರ ಲಾಯಕ್ಕು. ನನ್ನಂತ ತುಂಬಿದ ಮನೇಲಿ ನೀನ್ ಕಾಲಿಡಕ್ಕೂ ಆಗಲ್ಲ. ಹಾಯ್
ನಿಂಗಿ ನಿಂಗಿ ಅಮ್ಮೋರೆ ನಿಧಾನ ಅಮ್ಮೋರೆ ನಿಧಾನ ನಿಧಾನವಾಗತ್ತಿ ಅಮ್ಮೋರೆ ನಾನಿಷ್ಟೆಲ್ಲ ಹೇಳಿದ್ರು ನಿನಗೆ ಕೋಪನೇ ಬರಲ್ವಾ? ಯಾರಿಗೋಸ್ಕರ ಇನ್ನು ಒಳ್ಳೆಯವಳ ತರ ಡ್ರಾಮಾ ಮಾಡ್ತಿದ್ಯಾ? ಇಲ್ಲಿ ಯಾರು ಆಡಿಯನ್ಸ್ ಇಲ್ಲ. ಮ್ಯಾಕಿರೋನು ನೋಡ್ತಿರ್ತಾನಲ್ಲ ಮೇಡಮ್, ಅಷ್ಟಕ್ಕೂ ಇದ್ಯಾವುದು ನಾಟಕ ಅಲ್ಲ. ನನ್ನ ಮನ್ಸಿಗೆ ಅನ್ಸಿದ್ನ ನಾನು ಮಾಡ್ತೀನಿ. ಓ, ಹಾಗಾದ್ರೆ ಈಗ ಅನಿಕಾಗ್ ಮೇಕಪ್ ಮಾಡು ಅಂತ ನಿನ್ ಮನ್ಸು ಹೇಳ್ತಾ? ಈ ಮನೆಗೆ ನನ್ನಿಂದ ಯಾವುದು ತೊಂದರೆ ಆಗಬಾರ್ದು ಅಂತ ಹೇಳ್ತು ಮೇಡಮ್. ಏನು ಮಾತು ಒಂಥರ ಇದೆ, ಎದುರುತ್ತರ ಕೊಡ್ತಿದ್ಯಾ? ನಿಮ್ಗಾಗನ್ಸಿದ್ರೆ ಸಂಸಿ ಮೇಡಮ್. ಇನ್ಮೇಲೆ ನೀನು ಈ ಮನೆ ಕಾಲಿಡಕ್ಕಾಗಲ್ಲ. ಎಂಗೇಜ್ಮೆಂಟ್ ಆದ್ಮೇಲೆ ರಿಷಿ ಲೈಫಲ್ಲಿ ನಿನ್ನ ಅಧ್ಯಾಯ ಮುಗಿದೋಯ್ತು. ಮತ್ತೆ ಮನೆ ಹಾಳು ಮಾಡೋ ಬುದ್ಧಿನ ಇಟ್ಕೊಂಡು ಈ ಕಡೆ ಬರಬೇಡ. ಇಲ್ಲ ಮೇಡಮ್, ನೀವೇ ಹೇಳಿದ್ರಲ್ಲ ಮುರ್ದೋಗಿರೋ ಮನೆಯಿಂದ ಬಂದವಳು ಅಂತವ. ನಮಗೆ ಮುರ್ದೋಗಿರೋದನ್ನ ಕಟ್ಟಕ್ಕೆ ಬತ್ತೈತೆ ಹೊರತು ಮತ್ತೆ ಮುರಿಯಕ್ಕೆ ಬರೋಕ್ಕಿಲ್ಲ. ಹಾಯ್ ತಾರಾ, ನಾವ್ ಅನ್ಕೊಂಡಿದ್ದು ಸಾಧಿಸೋದಕ್ಕೆ ಇನ್ನ ತುಂಬಾ ಟೈಮ್ ಇಲ್ಲ. ಡೋಂಟ್ ವರಿ, ನೀನ್ ಆಡ್ತಿರೋ ನಾಟಕ ಕೊನೆಗೂ ಫಲಿಸುತ್ತೆ. ನಾವ್ ಅನ್ಕೊಂಡ ಹಾಗೆ ಅನಿಕಾ ನಿಮ್ಮನೆ ಸೊಸೆ ಆಗ್ತಾಳೆ. ಇಷ್ಟೊಂದು ದಿಮಾಕಲ್ ಮಾತಾಡ್ತಾಳಲ್ಲ, ಇವಳಿಗೇನಾದ್ರೂ ನಿಜ ಗೊತ್ತಿರ್ಬೋದಾ? ನನ್ನ ಮಧ್ಯೆ ಯಾವುದೇ ಗುಟ್ಟಿದ್ರೂ ಅದು ಹೊರಗಡೆ ಹೋಗಕ್ಕಿಲ್ಲ ಮೇಡಮ್, ಚಿಂತೆ ಮಾಡಬೇಡಿ. ಸತ್ಯವಾಗ್ಲೂ ಇಡೀ ಜೀವನದಲ್ಲಿ ಇಂಥ ಸಿಚುಯೇಷನ್ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ನನ್ನ ಮೇಲೆ ನನಗೆ ಸಿಟ್ಟು, ಬೇಜಾರು, ಕೊಟ್ಟಿದ್ದ ಮಾತನ್ನ ಉಳಿಸ್ಕೊಳ್ಳೋದ ಅಥವಾ ಅಮ್ಮನಿಗೆ ನಿಜ ಹೇಳದೆ ಎಲ್ಲನೂ ಸಹಿಸ್ಕೊಳ್ಳೋದ, ಅಮ್ಮನ ಅಥವಾ ಕಮಲಿನ, ಈ ಪ್ರಶ್ನೆಗೆ ಹೇಗೆ ಉತ್ತರ ಕೊಡಲಿ? ಋಷಿ
ಎಲ್ಲಾ ಹುಡುಗರು ಅವರ ಮನೆಯವರ ಜೊತೆ ಜಗಳ ಆಡಿ ಕೋಪ ಮಾಡ್ಕೊಂಡು ಮನೆಯಿಂದ ಓಡಿ ಹೋಗಿ ಮದುವೆ ಆಗ್ತಾರೆ ಕೊನೆಗೆ ಒಂದಾಗ್ತಾರೆ ಅದರ ನಾನು ಕಮಲಿ ಅವರಿಗೆ ಹೀಗೆ ಮಾಡಿದೆ ನ್ಯಾಯವಾಗಿ ಮದುವೆ ಆಗಬೇಕು ಅಂದ್ಕೊಂಡಿದ್ದೆ ತಪ್ಪಪ್ಪ ಯಾಕಪ್ಪ ಯಾಕೆ ಯಾಕ ನಮಗೆ ಮಾತ್ರ ಇಂತ ಕಷ್ಟ ಒಂದು ಪಕ್ಷ ನನ್ನ ಯಾರಾದರೂ ಎದುರು ಹಾಕೊಂಡು ಕಮಲಿ ಅವರನ್ನ ನೀನು ಮದುವೆ ಆಗೋ ಹಾಗಿಲ್ಲ ಅಂತ ಚಾಲೆಂಜ್ ಹಾಕಿದ್ದಿದ್ರೆ ಎಲ್ಲರೂ ಮುಂದೆನು ಗೆದ್ದು ಅವರಿಗೆ ತಾಳಿ ಕಟ್ತಾ ಇದ್ದ ಆದ್ರೆ ಈಗ ನಾನು ಯಾರ ಮುಂದೆನು ಗೆಲ್ಲೋ ಹಾಗಿಲ್ಲ ಆ ಚಾಲೆಂಜ್ ಏನು ಗೊತ್ತಾ ಅಮ್ಮಂಗೆ ನೋಯಿಸಬಾರ್ದು ಆದ್ರೆ ಅದ್ರಲ್ಲಿ ಗೆದ್ರೆ ನನಗೆ ಕಮಲಿ ಅವ್ರು ಸಿಗಲ್ಲ ಎಂಥ ವಿಪರ್ಯಾಸ ಅಲ್ವಾಪ್ಪ ಕಮಲಿಗೂ ಇಷ್ಟೇ ನೋವಾಗ್ತಿದೆ ಕಣ್ಣು ಪಾಪ ಅವ್ರ ಕಣ್ಣೆದುರಿಗೆ ಇಷ್ಟೆಲ್ಲ ನಡೀತಾ ಇದೆ ಅವಳಿಗೆ ಹೇಗಾಗ್ಬಿಡ ಇನ್ಮೇಲೆ ಯಾವ ಮುಖ ಇಟ್ಕೊಂಡು ಫೇಸ್ ಮಾಡಲಿಯಪ್ಪ ಅವ್ರನ್ನ ನಾನು ಕಮಲಿಗೆ ನಾನು ಮಾತು ಕೊಟ್ಟಿದ್ದೀನಿ ನಿನ್ನ ಅನೇಕ ನಿಶ್ಚಿತಾರ್ಥ ನಡೆಯೋದಿಲ್ಲ ಅಂತ ಅದನ್ನ ಹೇಗೆ ಉಳಿಸ್ಕೋಬೇಕು ಗೊತ್ತಾಗ್ತಿಲ್ಲ ಕಣ ಆದರೆ ಉಳಿಸ್ಕೊಳ್ಳಬೇಕು ಇದಕ್ಕಿರೋ ಒಂದೇ ದಾರಿ ಅಂದರೆ ನೀನು ಕಮಲಿ ಎಲ್ಲಾದರೂ ದೂರ ಹೊರಟೋಗ್ಬೇಕು ಇಲ್ಲಿ ಇರ್ಬೇಡಿ ಕಣ್ರು ದೂರ ಆಗ ಮಾಡೋ ಹಾಗಿದ್ದಿದ್ರೆ ಯಾವಾಗಲೂ ಮಾಡ್ತಿದ್ವಿಪ್ಪ ಆಗ ಹೋಗಿ ಮದುವೆ ಆಗೋದ್ರಲ್ಲಿ ಕಮಲಿ ಅವ್ರಿಗೆ ಇಷ್ಟ ಇಲ್ಲ ನಾವು ಪ್ರೀತಿಸ್ತಿದ್ದೀವಿ ನಿಜ ಆದರೆ ಕುಟುಂಬದವ್ರನ್ನೆಲ್ಲ ಬಿಟ್ಟು ಹೋಗಿ ಬದುಕೋಷ್ಟು ಸ್ವಾರ್ಥಿಗಳಲ್ಲ ಬಗ್ಗೆ ಯೋಚನೆ ಮಾಡ್ಲ ಈ ಮುದ್ಕಪ್ಪನ್ ನೋಡ್ಕೊಳ್ಳ ಅಮ್ಮಮ್ಮ ಮಾಡೋ ಕೆಲಸ ಎಲ್ಲ ಇಂಥದ್ದೆ ನಿನ್ನೆ ಲಾಕ್ ಮಾಡಿ ಹೋದ್ನಲ್ಲ ಯಾರು ಓಪನ್ ಮಾಡಿರ್ಬೋದು ಓ ಗಾಡ್ ಇವನು ಯಾರ ಕೈಗಾದ್ರೂ ಸಿಕ್ಕಾಕೊಂಡು ನಾನೇ ಲಾಕ್ ಮಾಡಿದ್ದು ಅಂತ ಹೇಳ್ಬಿಟ್ರೆ ವೇರ್ ಡಿಡ್ ಹಿ ಗೋ